Hi friends, welcome back to my channel. I am your host Kiran Shetty. Enappa ivattu review andre tequila. So ee tequila hege maartare ellappa sigutte idu neevu tilkobekalla nanu idr bagge detail aagi heltini adakku munche nam channel ge subscribe aagilla andre daivittu subscribe aagi hage ee video kone tanaka nodi. So friends, tequila anta enakappa heltare andre ಮೆಕ್ಸಿಕೋದಲ್ಲಿ ಫೇಮಸ್ ಆಗಿರೋ ಡ್ರಿಂಕೇ ಟಕೀಲಾ. ಸೊ ಈ ಟಕೀಲಾ ಹೇಗಪ್ಪ ಮಾಡ್ತಾರೆ ಅಂತ ನಿಮಗೆ ಗೊತ್ತಾ? ಸೊ ಟಕೀಲಾ ಮಾಡೋದಕ್ಕೆ ಬ್ಲೂ ಅಗಾವೆ ಅನ್ನೋ ಪ್ಲ್ಯಾಂಟ್ ಯೂಸ್ ಮಾಡ್ತಾರೆ. ಸೊ ಈ ಬ್ಲೂ ಅಗಾವೆ ಅನ್ನೋ ಪ್ಲ್ಯಾಂಟು 7-8 ವರ್ಷ ಬೇಕಂತ ಬೆಳೆಯೋದಕ್ಕೆ. ಸೊ ಇದು ಬಂದು ಕ್ಯಾಕ್ಟಸ್ ಕ್ಯಾಟಗರಿಗಿಲ್ಲ, ಸೊ ಇದು ಒಂದು ಸಪ್ರೇಟ್ ಪ್ಲ್ಯಾಂಟಾಗೆ ಬೆಳೀತಾರೆ. ಸೊ ಈ ಹಾರ್ವೆಸ್ಟ್ ಟೈಮಲ್ಲಿ ದೊಡ್ಡ ದೊಡ್ಡ ದಿಮ್ಮೆಗಳು ಸಿಗುತ್ತೆ. ಹಾರ್ವೆಸ್ಟ್ ಮಾಡಾದಮೇಲೆ ಈ ಕ್ಯಾಕ್ಟಸ್ ಪ್ಲ್ಯಾಂಟ್ ಥರನೇ ಇರುತ್ತೆ, ಬಟ್ ಇದು ಕ್ಯಾಕ್ಟಸ್ ಅಲ್ಲ. ಸೊ ಇದನ್ನು ತೊಗೊಂಡು ಬಂದು ಕಟ್ ಮಾಡಿ ಬೇಕ್ ಮಾಡ್ತಾರೆ. ಬೇಕ್ ಮಾಡಾದಾಗ ಏನಾಗುತ್ತೆ ಅಂದರೆ ಇದರಲ್ಲಿರೋ ಸ್ಟಾರ್ಚು ಶುಗರಿಗೆ ಕನ್ವರ್ಟ್ ಆಗುತ್ತೆ. ಸೊ ಈ ಶುಗರಿಗೆ ಕನ್ವರ್ಟ್ ಆದಮೇಲೆ ಏನು ಮಾಡ್ತಾರೆ, ಈ ಬೇಕ್ ಮಾಡಿರೋ ಅಗವೆ ಪ್ಲ್ಯಾಂಟ್ಗಳನ್ನ ನೀಟಾಗಿ ಸ್ಮ್ಯಾಶ್ ಮಾಡಿ ಅದರಿಂದ ರಸ ತೆಗಿತಾರೆ. ಸೊ ಈ ರಸನ ಏನು ಮಾಡ್ತಾರಪ್ಪ ಅಂದರೆ ಫರ್ಮೆಂಟೇಷನ್ ಮಾಡ್ತಾರೆ. ನಿಮಗೆ ಗೊತ್ತು, ಫರ್ಮೆಂಟೇಷನ್ ಮಾಡೋದಕ್ಕೆ ಈಸ್ಟ್ ಬೇಕೇ ಬೇಕು. ಸೊ ಈಸ್ಟ್ ಹಾಕಿ ಈ ಬ್ಲೂ ಅಗಾವೆ ಪ್ಲ್ಯಾಂಟಿಂದ ರಸನ ಫರ್ಮೆಂಟ್ ಮಾಡ್ತಾರೆ. ಸೊ ಇದಾದಮೇಲೆ ಡಬಲ್ ಟೈಮ್ ಡಿಸ್ಟಿಲೇಷನ್ ಪ್ರೊಸೆಸ್ ಆಗುತ್ತೆ. ಸೊ ಈ ಡಿಸ್ಟಿಲೇಷನ್ ಪ್ರೊಸೆಸ್ಸಲ್ಲಿ ನಮಗೆ ಪ್ಯೂರ್ ಫಾರ್ಮ್ ಆಫ್ ಟಕೀಲಾ ಸಿಗುತ್ತೆ. ಈ ಮಿಕ್ಸ್ಡೋ ಟಕೀಲಾ ಅಂದ್ರೆ ಏನಪ್ಪ? ಸೊ ಈ ಮಿಕ್ಸ್ಡೋ ಟಕೀಲಾ ಅಂದರೆ ಇದರಲ್ಲಿ 2 ಇಯರ್ಸ್ ಏಜಿಂಗ್ ಆಗುತ್ತೆ. ಸೊ ಇದು ಓಕ್ ಬ್ಯಾರಲಲ್ಲಿ ಏಜ್ ಆಗುತ್ತೆ. ಸೊ ಆವಾಗ ಆ ವುಡ್ಡಲ್ಲಿರೋ ಫ್ಲೇವರ್ಸು ಈ ಟಕೀಲಾ ಹೇಳ್ಕೊಳತ್ತೆ. ಸೊ ಆವಾಗ ಟಕೀಲಾ ಕಲರ್ ಚೇಂಜ್ ಆಗುತ್ತೆ. ಸೊ ಯೆಲ್ಲೋಯಿಶ್ ಕಲರ್ ಬರುತ್ತೆ. ಸೊ ಇದು ಒಂದು ಕಡೆ ಪ್ಯೂರ್ ಟಕೀಲಾ, ಇನ್ನೊಂದು ಕಡೆ ಮಿಕ್ಸ್ಡೋ ಟಕೀಲಾ. ಸೊ ಪ್ಯೂರ್ ಟಕೀಲಾ ಹೇಗೆ ಕುಡಿಬೇಕು, ಮಿಕ್ಸ್ಡೋ ಟಕೀಲಾ ಹೇಗೆ ಕುಡಿಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಹೇಗೆ ಕುಡಿಯೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನು ಇವತ್ತು ವೇರ್ ಹೌಸ್ ಟಕೀಲಾ ಅಂತ ತೊಗೊಂಬಂದಿದ್ದೀನಿ. ಸೊ ಇದು ಪ್ರೈಸಿಂಗ್ ಎಷ್ಟಪ್ಪ ಅಂದರೆ ನಿಮಗೆ 165 ರುಪೀಸ್ ಆಗುತ್ತೆ. ಇದು ಜಸ್ಟ್ 60 ml. ಇದು 100% ಪ್ಯೂರ್ ಟಕೀಲಾ. ಸೊ ಈ 100% ಪ್ಯೂರ್ ಟಕೀಲಾನ ಹೇಗೆ ಕುಡಿಯೋದಪ್ಪ ತೋರಿಸ್ಕೊಡ್ತೀನಿ. ಏನೂ ಇಲ್ಲ, ಜಸ್ಟ್ ಸಿಂಪಲ್ ಒಂದು ಶಾರ್ಟ್ ಗ್ಲಾಸ್ ತೊಗೊಳ್ಳಿ. ನೆಕ್ಸ್ಟ್ ಇದನ್ನು ಓಪನ್ ಮಾಡಿ. ಸೊ ಲಾಕ್ ಓಪನ್ ಆಯಿತು. ನೆಕ್ಸ್ಟ್ ಇದನ್ನು ಹಾಕ್ಕೊಳ್ಳಿ. ನೀವು ನೋಡ್ಬೋದು ಈ ಥರ ಹಾಕ್ಕೊಂಡು ಜಸ್ಟ್ ಒಂದು ಗಲ್ಪ್ ಮಾಡೋದು. ಇದು ಸ್ಮೆಲ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೊ ಇದು ಸ್ಮೆಲ್ ಬಂದು ನಿಮಗೆ ಬ್ಲೂ ಅಗಾವೆ ಪ್ಲ್ಯಾಂಟ್ ಸ್ಮೆಲ್ ಅಂತ ಹೇಳ್ತಾರೆ. ಇದು ನನ್ನ ಸ್ಮೆಲ್ಲು ಯಾವ ಥರ ಬರ್ತಾ ಇದೆ ಅಂದರೆ ಸಿಟ್ರಸಿ ಸ್ವೀಟ್ನೆಸ್ ಸ್ಮೆಲ್ ಬರ್ತಾ ಇದೆ. ಸೊ ಇದೊಂಥರ ಸ್ಮೆಲ್ಲಿಂಗ್ ತುಂಬಾ ಚೆನ್ನಾಗಿದೆ, ಯುನೀಕ್ ಆಗಿದೆ ಸ್ಮೆಲ್ಲು. ಟೇಸ್ಟ್ ಮಾಡೋಣ ಹೇಗಿದೆ. ಸೊ ಇದು ಫ್ಲೇವರ್ಸ್ ಒಂದು ತುಂಬಾ ಸ್ಟ್ರಾಂಗ್ ಆಗಿದೆ. ಒಂಥರ ಕ್ಯಾರಮಲ್ ಹಿಂಟ್ ಇದೆ, ಸ್ಪೈಸಿ ನೋಟ್ಸ್ ಇದೆ, ಸ್ವಲ್ಪ ಸ್ವೀಟ್ನೆಸ್ ಇದೆ ಹಾಗೆ. ಸೊ ನೀವು ಕುಡಿತಾ ನಿಮಗೆ ತುಂಬಾ ಹಾಟ್ ಫೀಲ್ ಆಗುತ್ತೆ, ಅಂದರೆ ಒಂಥರ ಗಂಟಲೆಲ್ಲ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ ಇದು ಬೇಸಿಕ್ಲಿ ಟಕೀಲಾ ಯೂಸ್ ಮಾಡೋದೇ ಶಾರ್ಟ್ಸ್ಗೋಸ್ಕರ. ಸೊ ಪ್ಯೂರ್ ಟಕೀಲಾ ಹೇಗಪ್ಪ ಕುಡಿಯೋದು? ಸೊ ಪ್ಯೂರ್ ಟಕೀಲಾನ ಈ ಥರ ಶಾರ್ಟ್ ಗ್ಲಾಸಿಗೆ ಹಾಕ್ಕೊಳ್ಳೋದು, ಡೈರೆಕ್ಟಾಗಿ ಇದನ್ನು ಎತ್ತೋದು. ಸೊ ಇದು ಟಕೀಲಾ ಕುಡಿಯೋ ಸ್ಟೈಲು. ಸೊ ಮಿಕ್ಸ್ಡೋ ಟಕೀಲಾ ಹೇಗೆ ಕುಡಿಯೋದಪ್ಪ ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು ಮಿಕ್ಸ್ಡೋ ಟಕೀಲಾ. ಸೊ ಈ ಮಿಕ್ಸ್ಡೋ ಟಕೀಲಾನ ಹೇಗಪ್ಪ ಕುಡಿಯೋದು ಅಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಗೊತ್ತಾ? ಸಾಲ್ಟು, ಲೆಮನ್ನು, ಒಂದು ಶಾರ್ಟ್ ಗ್ಲಾಸು ಮಿಕ್ಸ್ಡೋ ಟಕೀಲಾ. ನಾನು ಹೇಳಿದೆ ಪ್ಯೂರ್ ಟಕೀಲಾ ಈ ಥರ ಟ್ರಾನ್ಸ್ಪರೆಂಟ್ ಕಲರಲ್ಲಿರುತ್ತೆ. ಸೊ ಮಿಕ್ಸ್ಡೋ ಟಕೀಲಾ ಬಂದು ಈ ಥರ ಯೆಲ್ಲೋಯಿಶ್ ಕಲರ್ ಬರುತ್ತೆ. ಯಾಕಪ್ಪ ಯೆಲ್ಲೋಯಿಶ್ ಕಲರ್ ಬರುತ್ತೆ ಅಂದರೆ ಇದನ್ನು ಓಕ್ವುಡ್ಡಲ್ಲಿ ಮೆಚೂರ್ ಮಾಡ್ತಾರೆ. ಸೊ ಅದರಿಂದ ಕಲರ್ ಚೇಂಜ್ ಆಗುತ್ತೆ. ಮಿನಿಮಮ್ 2 ಇಯರ್ಸ್
ಮೆಚೂರ್ ಮಾಡ್ತಾರೆ. ಸೊ ಅದರಿಂದ ಇದ್ರ ಕಲರ್ ಎಲ್ಲೋಯಿಶ್ ಇರುತ್ತೆ. ಹಾಗೆ ಇದ್ರ ಹೇಗಪ್ಪ ಕುಡಿಯೋದು ಅಂತ ನಾನು ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಲೆಮನ್ ತಗೊಳ್ಳಿ, ಒಂದು ಲೆಮನ್ ತಗೊಂಡು ಹೀಗೆ ಕೈ ಮೇಲೆ ರಬ್ ಮಾಡಿ. ಸೊ ಅದಾದಮೇಲೆ ಸಾಲ್ಟನ್ನು ಹಾಕ್ಕೊಳ್ಳಿ. ಸೊ ಸಾಲ್ಟ್ ಹಾಕ್ಕೊಂಡು ಹಾಗೆ ಈ ಲೆಮನ್ನ ಹೀಗೆ ಇಟ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡಿ ಫ್ರೆಂಡ್ಸ್, ಲೆಮನ್ ಇದೆ, ಸಾಲ್ಟ್ ಇದೆ, ಟಕೀಲ ಇದೆ. ಇದನ್ನು ಹೇಗೆ ಎತ್ತದು ಗೊತ್ತಾ? ಫಸ್ಟು ಸಾಲ್ಟ್ನ ಲಿಕ್ ಮಾಡಬೇಕು. ಆಮೇಲೆ ಲೆಮನ್ ಜ್ಯೂಸ್ನ ಸ್ಕ್ವೀಸ್ ಮಾಡಬೇಕು. ಸೊ ಇದು ಏನು ಮಾಡುತ್ತಪ್ಪ ಅಂದರೆ ಲೆಮನ್ನು ಲಮ್ನೆಸ್ ಕೊಡುತ್ತೆ. ಸೊ ಟಕೀಲಾ ಶಾಟ್ ಹೊರಗಡೆ ಹೋಗ್ತಿದ್ದಂಗೆ ತುಂಬಾ ಬಿಸಿ ಆಗುತ್ತೆ. ಸೊ ಆ ಬಿಸಿನ ಡೈವರ್ಟ್ ಮಾಡೋದಕ್ಕೆ ಲೆಮನ್ ಸ್ಕ್ವೀಸ್ ಮಾಡಿದಾಗ ನಿಮ್ಮ ನಾಲ್ಗೆ ತುಂಬ ಹುಳಿ ಟೇಸ್ಟ್ ಬರೋದ್ರಿಂದ ಸೊ ನಿಮಗೆ ಅಷ್ಟು ಹಾರ್ಷ್ನೆಸ್ ಅನ್ಸೋದಿಲ್ಲ. ಸೊ ಇದು ಟಕೀಲಾ ಕುಡಿಯೋ ಸ್ಟೈಲ್. ಸೊ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಟಕೀಲಾ ಹೇಗೆ ಕುಡಿಬೇಕು ಅಂತ ಗೊತ್ತಾಯ್ತಲ್ಲ? ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬನ್ನು ಸಪೋರ್ಟ್ ಮಾಡಿ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ.